Bhagavat-pāda-pādābja-pāṁsava-santu-santatam apāra-sāra-samsāra-sāgaro-uttāra-setavah. Ā-parama-pavitra-vāda charanagada-darshanavannadanike-māđasu anta-kheđtāre-bhagavat-pāda-shankar. ಸಾಕ್ಷಾತ್ಕಾರ ನನಗಾಗುವಂತೆ ಮಾಡು. ಎಂಥ ಚರಣ ಅಂತ ಮತ್ತೆ ಅದರ ಕುರಿತಾಗಿ ಎರಡು ದೃಷ್ಟಾಂತಗಳನ್ನು ಕೊಡುತ್ತಾರೆ. ಒಂದು ಹೇಳ್ತಾರೆ, ಯೋಗಿಗಳಾದವರ ಒಂದು ಮನಸ್ಸೆಂಬಂತಹ ಕಮಲ ಅದೇನಿದೆ ಅಲ್ಲಿ ನಡೆದಾಡುವಂತಹ ಚರಣನೆಂದು. ಅದೇ ಚರಣ ಯಮನ ಎದೆ ಮೇಲೆ ಒದೆಯುವುದಕ್ಕೂ ಕೂಡ ನೀನದನ್ನು ಉಪಯೋಗ ಮಾಡಿದೆ. ಅಂಥ ಚರಣಾರವಿಂದರ ಸಾಕ್ಷಾತ್ಕಾರ ನನಗಾಗಲಿ ಅಂತ ಬೇಡ್ತಾರೆ. ಅಂದರೆ ಯಮ ನಿಯಮಾದಿಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಮನಸ್ಸನ್ನು ಪರಿಶುದ್ಧಗೊಳಿಸಿ ಆ ಪರಿಶುದ್ಧವಾದ ಮನಸ್ಸಿನಲ್ಲಿ ಪಾದಾರವಿಂದವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳತಕ್ಕಂತಹ ಯೋಗಿಗಳು, ಅದಕ್ಕೆ ಯೋಗ್ಯವಾದಂತಹ ಚರಣಾರವಿಂದ. ಇದು ಒಂದಾದರೆ ಭಕ್ತರಿಗೆ ತೊಂದರೆ ಕೊಡ್ತಾನೆ, ಭಕ್ತರಿಗೆ ಹಿಂಸೆಯನ್ನು ಮಾಡ್ತಾನೆ, ಸಜ್ಜನರಿಗೆ ಹಿಂಸೆಯನ್ನು ಕೊಡ್ತಾನೆ ಅಂತಂದರೆ ಅದೇ ಪಾದ ಯಮನನ್ನು ಬಿಡುವುದಿಲ್ಲ, ಯಮನಿಗೂ ಶಿಕ್ಷೆಯನ್ನು ಕೊಡುವಂಥ ಪಾದ. ಅಂಥ ಪಾದದ ಸಾಕ್ಷಾತ್ಕಾರ ನನಗಾಗಲಿ ಅಂತ ಭಗವತ್ಪಾದರ ಪ್ರಾರ್ಥನೆ. ಅದಕ್ಕೆ ಭಗವತ್ಪಾದ ಶಂಕರರು ಇದು ಸ್ತೋತ್ರ ಕಾವ್ಯವಾದ್ದರಿಂದ ಯೋಗಿಗಳ ಮನಸ್ಸನ್ನು ಕಮಲಕ್ಕೆ ಹೋಲಿಸಿದರು. ಆ ಕಮಲದಲ್ಲಿಡುವಂಥ ಚರಣಾರವಿಂದ ಅತಿ ಮೃದುಲವಾದ ಅತ್ಯಂತ ಮೃದುವಾದಂಥ ಒಂದು ಚರಣಾರವಿಂದ ಭಗವತ್ಪಾದರು ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾರೆ. ಅಂಥ ಒಂದು ಮೃದುವಾದ ಚರಣವನ್ನು ಆ ಕಠಿಣ ಎದೆ ಕಲ್ಲು ಎದೆ ಒಂದು ಆ ಯಮಂದು ಅದೆಷ್ಟು ಸ್ವಾರಸ್ಯ ಇದೆ ಅಂತ ನಾವು ಮನಸ್ಸಿಗೆ ತಗೊಳ್ಬಹುದು. ನಾನು ವಿವರಿಸಬೇಕಾದಿಲ್ಲ ಅಂತ ಭಾವಿಸ್ತೇನೆ. ಸಮಸ್ತರ ಪ್ರಾಣವನ್ನು ಹಿಂಡುವ ಅವನ ಎದೆ ಕಲ್ಲಲ್ಲದೆ ಇನ್ನೇನು ಅಂತ ಆ ಭಾವ. ಅಂಥವನ ಎದೆಗೆ ನೀನು ಅದೇ ಕಾಲಿಂದ ಒದ್ದವನನ್ನು ಶಿಕ್ಷೆಗೊಳಪಡಿಸಿದೆಯಲ್ಲ ಅಂತ ಹೇಳೋದರ ಮೂಲಕ ಆ ಪಾದದ ಒಂದು ವೈಶಿಷ್ಟ್ಯವನ್ನು ನಮ್ಮ ಮನಸ್ಸಿಗೆ ಮುಟ್ಟುವ ಹಾಗೆ ಭಗವತ್ಪಾದ ಶಂಕರರು ನಿತ್ಯಂ ಯೋಗಿ ಮನಸ್ಸರೋಜ ದಲ ಸಂಚಾರ ಕ್ಷಮ ತ್ವತ್ಕ್ರಮ. ನಿನ್ನ ನಡೆಯಿದೆಯಲ್ಲ ಕ್ರಮ ಗತಿ ಅದು ಎಲ್ಲಿ ಅಂದರೆ ಯೋಗಿ ಮನಸ್ಸರೋಜ ದಲ ಸಂಚಾರ ಕ್ಷಮ. ಯೋಗಿಗಳ ಮನಸ್ಸೆಂಬಂತಹ ಕಮಲ ಅಲ್ಲಿ ಸಂಚಾರ ಮಾಡೋದಕ್ಕೆ ಸಾಮರ್ಥ್ಯವುಳ್ಳಂಥದ್ದು, ಸಂಚಾರ ಮಾಡುವಂಥದ್ದು. ಹಾಗೆ ಹೇ ಶಂಭೋ ತೇನ ಕಥಂ ಕಠೋರ ಯಮರಾಡ್ ವಕ್ಷ ಕವಾಟ ಕ್ಷತಿ. ಅದೇ ಚರಣದಿಂದ ನೀನು ಆ ಯಮನ ಎದೆಗೆ ತುಳಿದುಬಿಟ್ಟಿಯಲ್ಲ ಮಾರ್ಕಂಡೇಯನನ್ನು ರಕ್ಷಿಸುವುದಕ್ಕಾಗಿ. ಮಾರ್ಕಂಡೇ ಸತತವಾಗಿ ಶಿವಪಂಚಾಕ್ಷರಿ ಜಪವನ್ನು ಮಾಡ್ತಾ ಇದ್ದಾನೆ. ಇನ್ನೇನೋ ಮಾಡ್ತಾ ಇದ್ದರೆ ಅವನು ಪ್ರಾಣ ತೊಗೊಂಡು ಹೋದರೆ ಅದು ಬೇರೆ ವಿಚಾರ ಆಗಿತ್ತು. ಸ್ವತಃ ಶಿವಪಂಚಾಕ್ಷರಿ ಜಪಕ್ಕೆ ಕೂತ್ಬಿಟ್ಟಿದ್ದ. ಅಂಥವನನ್ನು ನೀನು ನಿರ್ದಯವಾಗಿ ಎಳೆದಕ್ಕೆ ಹೊರಟಿ ಸಿಗಾಕ್ಕೊಂಡು ಆ ಯಮನಿಗೆ ಒಳ್ಳೆ ಪಾಠ ಕಲಿಸಿದಿ. ಕಲಿಸಿದ್ದು ಹೇಗೆ ಅಂದರೆ ನಿನ್ನ ಅದೇ ಮೃದುವಾದ ಚರಣದಿಂದ ಅವನ ಎದೆಗೆ ಒದ್ದು. ಇದು ನನಗೆ ಸ್ವಲ್ಪ ಆಶ್ಚರ್ಯವಾಗುತ್ತೆ. ತೇನ ಕಥಂ ಅಂತ ಕೇಳ್ತಾರೆ, ಇದು ಹೇಗೆ ಸಾಧ್ಯವಾಯಿತು ಅಂತ. ಅತ್ಯಂತಂ ಮೃದುಲಂ ತ್ವದಂಘ್ರಿ ಯುಗಲಂ. ನಿನ್ನ ಎರಡೂ ಪಾದಗಳು ಕೂಡ ಅತ್ಯಂತ ಮೃದುವಾಗಿದೆ. ಹಾ ಮೇ ಮನಶ್ಚಿಂತಯತಿ. ನನ್ನ ಮನಸ್ಸು ಈ ವಿಷಯದಲ್ಲಿ ಬಹಳ ವಿಚಾರ ಮಾಡುತ್ತೆ, ಬಹಳ ಯೋಚನೆಗೀಡಾಗಿದೆ. ಅಂಥ ನಿನ್ನ ಚರಣಾರವಿಂದವನ್ನು ಏತಲ್ಲೋಚನ ಗೋಚರಂ, ಇದನ್ನು ನನ್ನ ಕಣ್ಣಿಗೆ ಕಟ್ಟುವಂತೆ ನನಗೆ ದರ್ಶನ ಮಾಡಿಸು, ನನಗೆ ಸಾಕ್ಷಾತ್ಕಾರ ಮಾಡಿಸು. ಹೇ ವಿಭೋ ಗುರು ವಿಭೋ ಹಸ್ತೇನ ಸಂವಾಹಯೆ. ನಾನು ನನ್ನ ಕೈಯಿಂದ ಅದರ ಸ್ಪರ್ಶವನ್ನು ಮಾಡಿ ಆ ಒಂದು ಸೇವೆಯನ್ನು ಮಾಡೋದಕ್ಕೆ ಅನುಕೂಲವಾಗುತ್ತೆ.
ಅದಕ್ಕಾಗಿ ಆ ಚರಣಾರವಿಂದರ ದರ್ಶನವನ್ನು ನನಗೆ ಮಾಡಿಸು ಅಂತ ಕೇಳ್ತಾರೆ. ಒಟ್ಟಿನಲ್ಲಿ ಈ ಸ್ತೋತ್ರದ ಸಾರವನ್ನು ನಾವು ಮನಸ್ಸಿಗೆ ತೋಳೋದಾದರೆ ಆ ಅಪರೋಕ್ಷ ಅನುಭವದ ಒಂದು ಕುರಿತಾಗಿ ಭಗವತ್ಪಾದ ವಿಶೇಷ ಪ್ರಾರ್ಥನೆಯನ್ನು ಮಾಡ್ತಾರೆ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹದೇವ ಸೀತಾಕಾಂತ ಸ್ಮರಣಂ ಜಯ ಜಯ ರಾಮ.